ಇಡೀ ದೇಶಕ್ಕೆ ಒಂದು ದೊಡ್ಡ ಐಕ್ಯತಾ ಯಾತ್ರೆ ನಡೀತಾ ಇದೆ. ನಿಮ್ಮ ಜಿಲ್ಲೆಯಿಂದ, ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಿಂದ ಕೇರಳಗೆ ಎಂಟರ್ ಆಗಿ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ನಾನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಆ ಜಿಲ್ಲೆಗಳಲ್ಲಿ ಪ್ರವಾಸ ಕೊಟ್ಟು ನಮ್ಮ ಕಾರ್ಯಕರ್ತರಿಗೆ ಯಾಕೆ ಈ ಯಾತ್ರೆ ಮಾಡ್ತಾ ಇದ್ದೀವಿ, ಏನು ಉದ್ದೇಶ ಅಂತ ತಿಳಿಸ್ಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ವಿಧಾನಸಭೆ ನಡೀತಾ ಇದ್ರು ಕೂಡ ಇವತ್ತು ವಿರೋಧ ಪಕ್ಷದ ನಾಯಕರಿಗೆ ಅಲ್ಲಿ ಜವಾಬ್ದಾರಿಯನ್ನ ವಹಿಸ್ಬಿಟ್ಟು ನಾನು ಪಕ್ಷದ ಸಂಘಟನೆ ಕಾರ್ಯಕರ್ತರ ಸಂಘಟನೆಗೆ ನಾನು ನಮ್ಮ ACC ಸೆಕ್ರೆಟರಿ ರೋಜಿಜಾನ್ ಅವರು, ಶಾಸಕರಾದಂಥ ನರೇಂದ್ರ ಅವರು, ಮಾಜಿ ಶಾಸಕರಾದಂಥ ಕೃಷ್ಣಮೂರ್ತಿ, ಜಯಣ್ಣ, ಬಾಲರಾಜ್, ನಮ್ಮ ಜಿಲ್ಲಾ ಅಧ್ಯಕ್ಷರು, ನಾವೆಲ್ಲ ಮೀಟಿಂಗ್ ಮಾಡಲಿಕ್ಕೆ ಬಂದಿದ್ದೇವೆ. ಈಗ ಕನ್ಯಾಕುಮಾರಿಯಿಂದ ಪ್ರಾರಂಭವಾದಂಥ ಯಾತ್ರೆಯಲ್ಲಿ ಜನ ಬಹಳ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕಕ್ಕೆ ಇನ್ನೊಂದು 12 ದಿನದಲ್ಲಿ ಬರ್ತದೆ, ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದು ಪಕ್ಷಾತೀತವಾಗಿ ಎಲ್ಲ ನಾಗರಿಕರು ಕೂಡ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಲಿಕ್ಕೂ ಅವಕಾಶ ಕೊಟ್ಟಿದ್ದೀವಿ. ಕೆಲವರು ಒಂದಿನ ನಡೀಬೋದು, ಕೆಲವರು 21 ದಿನ ನಡೀಬೋದು, ಅಂಥವ್ರು ಕೂಡ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಇದು ಭಾರತ್ ಜೋಡೆಯ ತಯಾರಿ. ಮಧ್ಯದಲ್ಲಿ ಕೆಲವು ರೈತ ಸಂಘಟನೆಗಳು, ಯುವಕರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಜೊತೆಗೆ ಪಕ್ಷಾತೀತವಾಗಿ ಕೆಲವು ಸಂಘ ಸಂಸ್ಥೆಗಳು, ಅವರೆಲ್ಲರೂ ಕೂಡ ಭೇಟಿ ಮಾಡುವಂಥ ಅವಕಾಶ ಇದೆ. ಒಂದೊಂದು ದಿನಕ್ಕೆ ಇಬ್ಬಿಬ್ಬರು ಶಾಸಕರಿಗೆ ಜವಾಬ್ದಾರಿ ವಹಿಸಿದ್ದೇವೆ. ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಹೆಜ್ಜೆ ಹಾಕ್ತಾರೆ. ಕೆಲವು ಅಕ್ಕಪಕ್ಕ ಕ್ಷೇತ್ರದವರ ಮುಖಂಡಗಳು ಕೂಡ ಜವಾಬ್ದಾರಿ ವಹಿಸಿದ್ದೇವೆ, ಅವರು ಕೂಡ ರಾಹುಲ್ ಗಾಂಧಿ ಅವ್ರ ಜೊತೆ ಹೆಜ್ಜೆ ಹಾಕ್ತಾರೆ. ಯಾರ್ಯಾರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅವ್ರದೇ ಅವ್ರನ್ನೂ ಕೂಡ ನಡೀಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಡ್ತೀವಿ. ಅವ್ರು ಹೇಳಿದ್ದು ಕರೆಕ್ಟ್, ನಾನೇ ಕರೀರಿ ಅಂತ ಹೇಳ್ತಾ ಇದ್ದೆ, ಚರ್ಚೆ ಮಾಡಬೇಕು ಅಂತ ಹೇಳಿದೆ. ಇದು ಬಹಳ ಪ್ರಮುಖವಾದಂಥ ವಿಚಾರ. ಅಲ್ಲಿ ಬೇರೆಯವ್ರಿಗೆಲ್ಲ ನಾವು ರೆಡಿ ಮಾಡಿ ಬಂದಿದ್ದೀವಿ. ಬೆಂಗಳೂರಲ್ಲಿ ಏನಾಯ್ತು, ಕರಪ್ಷನ್ ಏನಾಯ್ತು, ನೆನ್ನೆ ಎಲ್ಲ ಕಾರ್ಡ್ ಕೊಟ್ಟಿದ್ದೀವಲ್ಲ, ರೇಟ್ ಕಾರ್ಡು ನಿಮಗೂ ಬರ್ತದೆ, ರೇಟ್ ಕಾರ್ಡು ನೀವೇ ಪ್ರಿಂಟ್ ಮಾಡಿದ, ರೇಟ್ ಕಾರ್ಡು ನೀವೇ ಹಂಚಿದ್ದ, ಇದು ವಿಚಾರಗಳನ್ನೆಲ್ಲ ನಾವು ಜನರ ಮುಂದೆ ಇಟ್ಟಿದ್ದೀವಿ. ನನಗೆ ಅದು ಇಂಪಾರ್ಟೆಂಟ್ ಇದೆ, ನಾನು ಇಲ್ಲ ಅಂತಲ್ಲ, ಬಟ್ ಪಕ್ಷದ ಅಧ್ಯಕ್ಷರಾಗಿ ಇದು ಜವಾಬ್ದಾರಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.